ನೋಡಿ ಸ್ವಾಮಿ, ಇವತ್ತು ಸರ್ಕಾರದಲ್ಲಿರುವಂತ ಅಷ್ಟೂ ರಾಜಕಾರಣಿಗಳು ಜೈಲ್ಗೆ ಹೋಗಿದ್ದಾರೆ. ಒಂದು ಅವರು ಮಾಡಿರುವಂತಹ ಗೋಮಾಳ ಆಗಿರ್ಬೋದು, ಅವರು ಮಾಡಿರುವಂತಹ ಬೇನಾಮಿ ಆಸ್ತಿಯ ವಿಚಾರದಾಗ ಆಗಿರ್ಬೋದು, ಅಥವಾ ಬೇರೆಯವ್ರ ತಲೆ ಮೇಲೆ ಕೈಯಿಟ್ಟು ಕಾಲಗ್ರ ಗೃಹಕ್ಕೆ ಹೋಗಿರುವಂತ ಬಹಳಷ್ಟು ಉದಾಹರಣೆಗಳಿವೆ. ಆದ್ರೆ ಇವತ್ತು ಕನ್ನಡಿಗರು ಕನ್ನಡದ ಕೆಲಸವನ್ನ ಮಾಡಿ ಲಕ್ಷಾಂತರ ಕನ್ನಡಿಗರನ್ನ ಒಗ್ಗಟ್ಟನ್ನ ಮಾಡಿ ಇವತ್ತು ಕನ್ನಡವನ್ನ ಹಾಕಿ ಅಂದ ಕೂಡಲೇನೆ ನೀವು ಪ್ರಶ್ನೆಯನ್ನ ಮಾಡಿ ನಮ್ಮ ನಾರಾಯಣಗೌಡರನ್ನ ಒಳಗಡೆ ಜೈಲಿಗೆ ಚೇಸಿಗೆ ಕಳಿಸಿದ್ದೀರಾ. ಆದ್ರೆ ಎಷ್ಟು ಸಮಂಜಿತವಾದಂತಹ ಉತ್ತರ ಇದು ಹೇಳಿ ನೋಡಿ. ನೀವು ಡಿಕೆಶಿ ಅವರೇ, ನೀವು ಹೋಗಿದ್ದವಾಗ ಇಡೀ ಕನ್ನಡಿಗರು ಬಂದಿದ್ರು, ನಿಮಗೆ ಋಣ ತೀರಿಸ್ಕೊಳ್ಳುವಂತಹ ಒಂದು ಅವಕಾಶ ಇದೆ, ನೀವು ಈ ಋಣಕ್ಕಾಗಿ ಇರಬೇಕು, ನಮ್ಮ ನಾರಾಯಣಗೌಡರನ್ನ ಬಿಡಿಸ್ಬೇಕು ಹೇಳಿಕೆ ಅಲ್ಲ. ನಾಳೆ ದಿವಸ ಬೇರೆ ರೀತಿಯಲ್ಲಿ ಉಗ್ರವಾದಂತಹ ಹೋರಾಟ ಖಂಡಿತವಾಗ್ಲೂ ನಡೆಯುತ್ತೆ. ಥ್ಯಾಂಕ್ ಯು. ಇದು ಇಲ್ಲಿರುವಂತಹ ಮಹಿಳಾ ಕಾರ್ಯಕರ್ತರು ಹೇಳ್ತಾ ಇರುವಂತದ್ದು ಅಂದ್ರೆ ಕರವೆ ನಾರಾಯಣಗೌಡರನ್ನ ಬಂಧನದಿಂದ ಬಿಡುಗಡೆ ಮಾಡಬೇಕು, ಇಲ್ಲಿ ಹೋದ್ರೆ ನಾವು ದೊಡ್ಡ ಮಟ್ಟದಲ್ಲಿ ಇನ್ನೂ ಪ್ರತಿಭಟನೆಗಳನ್ನ ಮಾಡ್ತೀವಿ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೂಡ ಸರ್ಕಾರಕ್ಕೆ ರವಾನಿಸ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಕಾರ್ತಿಕ್ ಕನ್ನಡ ಬೆಂಗಳೂರು.